ಏನೋ ಸ್ಪೆಷಾಲಿಟಿ ಹುಡುಕ್ಬೇಡಿ, ಸಣ್ಣ ಪ್ರಯತ್ನ ಅಷ್ಟೇ. ಇಷ್ಟು ದಿನ ನನ್ನ ಕ್ಲೋಸ್ ಸರ್ಕಲ್ ಅಲ್ಲಿ ಇರೋರೆಲ್ಲ ಬಾಯಿಗೆ ಬಂದಂಗೆ ಬೈತಿದ್ರು, ನಿನ್ ಗಂಡಂದು ಸೇರಿಸಿ ನೀನೇ ಮಾತಾಡ್ತೀಯ, ಅದಕ್ಕೆ ಅವ್ರು ಮಾತಾಡಲ್ಲ ಪಾಪ ಅಂತ. ದೇವರಾಣೆಗೂ ಪಾಪ ಏನು ಇಲ್ಲ, ಮಾತಾಡ್ತಾರೆ, ಅದು ನನ್ನೊಬ್ಳತ್ರ ಮಾತ್ರ, ಅದು ಕರ್ಮಕ್ಕೆ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಆದ್ರೆ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅವರೇ ಮಾತಾಡ್ತಾರೆ. ನಾನೇ ಮಾತಾಡ್ತಿದ್ದೀನಿ, ಅವ್ರು ಮಾತಾಡ್ತಾರೆ ಅಂತ ಹೇಳ್ತಿದ್ದೀನಿ ಅಂತ ಮತ್ತೆ ಬೈಕೋಬೇಡಿ, ಅವರೇ ಮಾತಾಡ್ತಾರೆ. ಇವತ್ತು ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ, ಆ ವಿಡಿಯೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅವರೇ ಕೊಡ್ತಾರೆ. ಇದರ ಕಂಟೆಂಟ್ ಇಂದ ಹಿಡಿದು ವಾಯ್ಸ್ ಓವರ್ ಇಂದ ಹಿಡಿದು ಎಡಿಟಿಂಗ್ ಹಿಡಿದು ಎಲ್ಲ ಅವರೇ ಮಾಡ್ತಾರೆ. ಈ ವಿಡಿಯೋ ಕೃಪೆ ಬಂದ್ಬಿಟ್ಟು ನಮ್ಮ ಯಜಮಾನರಿಗೆ ಸೇರಿದ್ದು. ಏನ್ ವಿಡಿಯೋ ಮಾಡ್ತಿದ್ದೀರಾ ಹೇಳಿ, ವಿಶೇಷ ಬೇಡ, ವಿಡಿಯೋ ಏನು ಹೇಳಿ. ನೀನು ಡೈಲಿ ಬೈತಾ ಇರ್ತಿಯಲ್ಲ, ನಾನು ಮಾತಾಡಲ್ಲ ಮಾತಾಡಲ್ಲ, ಅದಕ್ಕೆ ನಾನು ಅಟ್ಟ ಪಟ್ಟು ಇವತ್ತು ನಾನೇ ವಿಡಿಯೋ ಮಾಡ್ಬಿಟ್ಟು ಮಾತಾಡ್ತೀನಿ ಅಂತೇಳಿ ಇವತ್ತು ಒಂದ್ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ. ಹೋಗಿ ಅದಕ್ಕೆ ಓದಕ್ಕಿಂತ ಇವತ್ತು ನಾನೊಬ್ಬನೇ ಹೋಗಿ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ. ಇವತ್ತು ನಾನು ಅನ್ಬಾಕ್ಸ್ ಬಿಎಲ್ಆರ್ ಹಬ್ಬದ್ದು ವಿಡಿಯೋ ಹಾಕ್ತಾ ಇದ್ದೀನಿ. ಅನ್ಬಾಕ್ಸ್ ಬಿಎಲ್ಆರ್ ಹಬ್ಬ December 1 to 11 ಇರುತ್ತೆ. ಅನ್ಬಾಕ್ಸ್ ಬಿಎಲ್ಆರ್ ಹಬ್ಬ ಅಂತಂದ್ರೆ ಬೆಂಗಳೂರು ಹಬ್ಬ ಅಂತಂತೇಳಿ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅನ್ಬಾಕ್ಸ್ ಬೆಂಗಳೂರು ಫೌಂಡೇಶನ್ ವತಿಯಿಂದ ಪ್ರೈವೇಟ್ ಆಗಿ ಅವರೇ ದುಡ್ಡು ಹಾಕೊಂಡು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ದು ಆಗಲಿ ಯಾವುದೇ ಜಸ್ಟ್ ಸಹಯೋಗ ಇದೆ, BBMP ಮೆಟ್ರೋ ಅವ್ರ ಜಸ್ಟ್ ಸಹಯೋಗ ಇದೆ, ಮಿಕ್ಕಿದೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಅವರೇ ಪ್ರೈವೇಟ್ ಏಜೆನ್ಸಿಯಿಂದನೇ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಈಗ 1 to 11 ಡಿಫ್ರೆಂಟ್ ಪ್ಲೇಸಲ್ಲಿ ಕಲೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಆಹಾರ ಆಗಿರ್ಬೋದು, ಆ ಥರ ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ವೆರೈಟಿ ವೆರೈಟಿ ರೀತಿಯಲ್ಲಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಬ್ಬದ ರೀತಿಯಲ್ಲಿ ಒಂದು ಇದು ಸ್ಟ್ರೀಟ್ ಮೇಳ, ಇನ್ನೊಂದು ದೊಡ್ಡ ಇವೆಂಟ್ ಬೆಂಗಳೂರು ಪ್ಯಾಲೇಸ್ ಅಲ್ಲಿ 9-10 ದೊಡ್ಡ ಇವೆಂಟ್ ಮಾಡ್ತಾ ಇದ್ದಾರೆ. ತುಂಬ ಅಂದ್ರೆ ತುಂಬ ಚೆನ್ನಾಗಿರುತ್ತೆ, ಅಲ್ಲೆಲ್ಲ ವಿಸಿಟ್ ಮಾಡಿ ನಾವು ತುಂಬ ಚೆನ್ನಾಗಿ ನೋಡ್ಕೊಂಡ್ ಬರ್ಬೋದು. ಅದ್ರ ಬಗ್ಗೆ ನನ್ನ ಕಂಪ್ಲೀಟ್ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋ ಏನೇನಿರುತ್ತೆ, ಬೆಂಗಳೂರು ಹಬ್ಬದಲ್ಲಿ 12 ಕ್ಯಾಟಗರಿಯಲ್ಲಿ 40 ಹೆಚ್ಚು ಪ್ಲೇಸ್ ಅಲ್ಲಿ 300 ಹೆಚ್ಚು ಇವೆಂಟ್ ಗಳನ್ನ 11 ದಿನದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಕಂಪ್ಲೀಟ್ ಎಲ್ಲ ಚೆನ್ನಾಗಿರುತ್ತೆ. ಏನೇ ಕೆಲವಕ್ಕೆ ಫ್ರೀ ಇರುತ್ತೆ, ಕೆಲವಕ್ಕೆ ಟಿಕೆಟ್ ಇರುತ್ತೆ. ಅದು ಯಾವ್ಯಾವ್ದು ಏನೇನು ಅಂತ ನೀವು ವೆಬ್ಸೈಟ್ ಮೂಲಕ ನೋಡಬಹುದು. ಆ ವೆಬ್ಸೈಟ್ ಡೀಟೇಲ್ಸ್ ನಿಮ್ಗೆ ಮುಂದೆ ತೋರಿಸ್ಕೊಡ್ತೀನಿ. ನಾನು ಬೆಂಗಳೂರು ಪ್ಯಾಲೇಸ್ ಹತ್ರ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಸ್ಟ್ರೀಟ್ ಮೇಳ ಅಂತ ಒಂದಿದೆ, ಅದು ಅಂತಲ್ಲ ಯಾವ್ಯಾವ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಓಪನ್ ಸ್ಟ್ರೀಟ್ ಮೇಳ ಅಂತ 6 ಕಡೆ ಮಾಡ್ತಾ ಇದಾರೆ. ಮೇನ್ ಮಲ್ಲೇಶ್ವರಂ ಇರ್ಬೋದು, ಚರ್ಚ್ ಸ್ಟ್ರೀಟ್ ಇರ್ಬೋದು, ಇಲ್ಲ ಕೋರ್ಮಂಗ್ಲ ಸೈಡ್ ಪ್ಲೇಸಸ್ ಐಡೆಂಟಿಫೈ ಮಾಡಿದ್ದಾರೆ, ಅದೆಲ್ಲ ವೆಬ್ಸೈಟ್ ಅಲ್ಲಿ ಡೀಟೇಲ್ಸ್ ಇದೆ. ಓಪನ್ ಸ್ಟ್ರೀಟ್ ಅಲ್ಲಿ ಏನೇನ್ ಮಾಡ್ತಾರೆ ಅಂತಂದ್ರೆ ಮಾರ್ಕೆಟ್ ಇರುತ್ತೆ, ನಿಮ್ಗೆ ತಿಂಡಿ ತಿನ್ಬೋದು, ಚಿಕ್ಕ ಚಿಕ್ಕ ಮಾರ್ಕೆಟ್ ಕೊಂಡ್ಕೊಳ್ಳೋದಕ್ಕೆ, ಮತ್ತೆ ಸಾಂಗ್ಸ್ ಡ್ಯಾನ್ಸ್ 2 ದಿನ, ಅದು 9-10 ಇರುತ್ತೆ. ಇನ್ನೊಂದು ದಿ ಬಿಗ್ ಫೀಡ್ ಫೆಸ್ಟಿವಲ್ ಅಂತ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇರುತ್ತೆ, ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಬೆಂಗಳೂರು ಹಬ್ಬನ ಪ್ರತ್ಯೇಕವಾಗಿ ಒಂದು ಪ್ಲೇಸ್ ಅಲ್ಲಿ ಇನಾಗ್ರೇಷನ್ ಮಾಡಲಾಯಿತು. ಆ ಪ್ಲೇಸ್ ಯಾವ್ದಂತಂದ್ರೆ ದೊಡ್ಡಪೇಟೆ ಕ್ರಾಸ್. ಸುಮಾರು 486 ವರ್ಷದಿಂದ ನಾಡಪ್ರಭು ಕೆಂಪೇಗೌಡರು ದೊಡ್ಡಪೇಟೆ ಕ್ರಾಸಿಂದ ಸುಮಾರು 4 ದಿಕ್ಕಿಗೆ ಜೋಡಿ ಎತ್ತಿನ ಗಾಡಿಯನ್ನು ಕಳಿಸಿ ಎಲ್ಲಿ ನಿಲ್ಲುತ್ತೋ ಅಲ್ಲಿ 4 ದ್ವಾರ ಮಾಡಿದ್ದಾರೆ. ಅದೇ ಮೈಸೂರು ಬ್ಯಾಂಕ್ ಸರ್ಕಲ್, ಸಿಟಿ ಮಾರ್ಕೆಟ್, ಅಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಹಾಗೂ ಸೊಂಟೆಕೊಪ್ಪ ಗೇಟ್. ಅದೇ ದಿನವನ್ನು ಇಂದು ಮರುಸೃಷ್ಟಿ ಮಾಡೋ ಸಲುವಾಗಿ 4 ದಿಕ್ಕಿಗೆ ಎತ್ತಿನ ಗಾಡಿಗಳನ್ನ ಕಳಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಚೆಕ್ ಚೆಕ್
ನಾನಾಗಲೇ ಹೇಳಿದ್ದೆ ವೆಬ್ಸೈಟ್ದು ಡೀಟೇಲ್ ಕೊಡ್ತೀನಿ ಅಂತಂತೇಳಿ, ಗೂಗಲಲ್ಲಿ ಹೋಗಿ habba.unboxingblr.com ಅಂತ ಸರ್ಚ್ ಮಾಡಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಹೋಮ್ ಪೇಜಲ್ಲಿ ನಿಮಗೆ ಯಾವ ದಿನದಿಂದ ಯಾವ ದಿನದವರೆಗೂ ಈವೆಂಟ್ ಇರುತ್ತೆ, ಏನೇನಿರುತ್ತೆ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ನೆಕ್ಸ್ಟು ನೀವು ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಬಂದರೆ ಸರ್ಚು, ಈವೆಂಟು, ವೆನ್ಯೂ, ಲೊಕೇಶನ್ ಎಲ್ಲ ಇರುತ್ತೆ. ಅದ್ರ ಕೆಳಗಡೆ 12 ಕ್ಯಾಟಗರೀಸಲ್ಲಿ ಏನೇನಿರುತ್ತೆ, ಪಬ್ಲಿಕ್ ಜಾಗ, ಚುರ್ಮುರಿ, ರಂಗಕಟ್ಟೆ, ಕಲಾಕೂಟ, ವಾಕ್ಸ್ ಪಾಪುಲಿ, ಲಿಟ್ ನಗರ, ಕ್ರಾಫ್ಟ್ಸ್ ಮೇಳ, ಡಿಸೈನ್ ಮಂಟಪ, ಹಸಿರು ನಗರ, ತಿಂಡಿಪುರಂ, ಟೆಕ್ಕಲ್ಲಿ, ಗ್ರೀನ್ ಮೈದಾನ ಅಂತ. ಅದಾದಮೇಲೆ ಕೆಳಗಡೆ ವ್ಯೂ ಆಲ್ ಈವೆಂಟ್ಸ್ ಅಂತ ಇರುತ್ತೆ. ಅದರಲ್ಲಿ ಹೋದರೆ ಕಂಪ್ಲೀಟ್ ನಾಳೆಯಿಂದ 11ನೇ ತಾರೀಕವರೆಗೂ ಏನೇನಿದೆ, ಮತ್ತು ಯಾವುದು ಫ್ರೀ, ಯಾವುದು ಟಿಕೆಟು, ಎಲ್ಲಿ ಲೊಕೇಶನ್ನು, ಮತ್ತು ಟೈಮಿಂಗ್ಸ್ ಏನು, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಅದ್ರ ಪಕ್ಕ ವಾಟ್ಸಪ್ ಲಿಂಕ್ ಒಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ, ಅದ್ರ ಮೂಲಕವೂ ನೀವು ಎಲ್ಲೆಲ್ಲಿ ಏನೇನು ಅಂತ ಮಾಹಿತಿ ಪಡ್ಕೋಬೋದು. ಆನೆಗಳ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಲ್ಯಾಂಟನ ಗಿಡಗಳಿಂದ ತಯಾರಿಸಿದ ಆನೆಗಳ ಮಾದರಿಯನ್ನು ವಿಧಾನಸೌಧ ಎದುರು ಪ್ರದರ್ಶನಕ್ಕೆ ಇರಿಸಲಾಗಿದೆ. ಜನರು ಅಲ್ಲೋಗಿ ಫೋಟೋ ಸೆಲ್ಫೀಸ್ ತಗೊಳ್ಬೋದು.
ಇವತ್ತು ಬೆಂಗಳೂರು ಹಬ್ಬದ್ದು ಇನಾಗ್ರೇಷನ್ ಆಯಿತು. ನಾಳೆಯಿಂದ 11ನೇ ತಾರೀಕುವರೆಗೂ ಕಂಟಿನ್ಯೂಸ್ ಈವೆಂಟ್ಸ್ ನಡೀತಾ ಇರುತ್ತೆ. ಎಲ್ಲ ಈವೆಂಟ್ಸ್ಗೂ ಭಾಗಿಯಾಗಿ ಹೋಗಿ ವೆಬ್ಸೈಟ್ ಮೂಲಕ ನೋಡಿಕೊಂಡು ಎಲ್ಲೆಲ್ಲಿ ನಡೆಯುತ್ತೆ ಏನೇನು ನಡೆಯುತ್ತೆ ಎಲ್ಲ ನೋಡಿಕೊಂಡು ಹೋಗಿ ನೀವು ಫ್ಯಾಮಿಲಿ ಸಮೇತ ಹೋಗಿ ಎಲ್ಲರೂ ಎಂಜಾಯ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಹೆಂಗಿದೆ ಏನಿದೆ ಗೊತ್ತಿಲ್ಲ, ಬೇಜಾರಾಗಬೇಡಿ. ಇನ್ನೂ ಮುಂದೆ ಹೋಗ್ತಾ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.